ಕಾಂಗ್ರೆಸ್ ಮತ್ತು ಬಿಜೆಪಿ ಇಂದ ಈಗಾಗಲೇ ಕಾಂಗ್ರೆಸ್ ಇಂದ ಎರಡು ಪಟ್ಟಿ ಅನೌನ್ಸ್ ಆಗಿದೆ. ಒಂದಿಷ್ಟು ಜನ ಮುನಿಸ್ಕೊಂಡಿದ್ದಾರೆ, ಒಂದಿಷ್ಟು ಜನ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಬಂಡಾಯ ಹೇಳೋದಕ್ಕೆ ಸಿದ್ಧವಾಗಿದ್ದಾರೆ. ಈ ನಡುವೆ ಇವನ್ನ ಇವೆಲ್ಲವನ್ನ ಪ್ಲಸ್ ಆಗಿ ಜೆಡಿಎಸ್ ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರಮುಖ ಮುಖಂಡರು ಜೆಡಿಎಸ್ ಸೇರ್ಪಡೆ ಆಗ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಎಂಎಲ್ಸಿ ಟಿ ಎ ಶರವಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 20ರಿಂದ 30 ಮಂದಿ ಪ್ರಭಾವಿ ನಾಯಕರು ಜೆಡಿಎಸ್ ನತ್ತ ಮುಖ ಮಾಡಿದ್ದಾರೆ. ಕೊಪ್ಪಳದ ಪ್ರಭಾವಿ ನಾಯಕರು ಬಿಜೆಪಿಯ ನಾಯಕರು ಜೆಡಿಎಸ್ ಅನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಬಿಜೆಪಿಯ ಘಟಾನುಘಟಿಗಳು ಜೆಡಿಎಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಟಿಎ ಶರವಣ ಮಾತನಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನ ಟಿಕೆಟ್ ಮಿಸ್ ಆಗಿರೋದಕ್ಕೆ ರಘುವಾಚಾರ್ ಕೋಪಗೊಂಡಿದ್ರು. 14ನೇ ತಾರೀಕು ರಘುವಾಚಾರ್ ಕೂಡ ಜೆಡಿಎಸ್ ಅನ್ನು ಸೇರ್ತಾ ಇದ್ದಾರೆ. ಹಾಗಾಗಿ ಅವರ ಸೇರ್ಪಡೆ ಪಕ್ಷಕ್ಕೆ ಬಲ ತುಂಬತಾ ಇದೆ. ವಿಶ್ವಕರ್ಮ ಜನಾಂಗಕ್ಕೂ ಕೂಡ ಅತಿ ದೊಡ್ಡ ಶಕ್ತಿ ಆಗುತ್ತೆ. ರಘುವಾಚಾರ್ ಜೆಡಿಎಸ್ ಬಂದ್ರೆ ಅವರಿಗೆ ಚಿತ್ರದುರ್ಗ ಟಿಕೆಟ್ ಖಚಿತ ಅಂತ ಹೇಳಿ ಟಿಎ ಶರವಣ ಮಾತನಾಡಿದ್ದಾರೆ. 17ನೇ ತಾರೀಕು ಜೆಡಿಎಸ್ ಅಭ್ಯರ್ಥಿಯಾಗಿ ಅವರ ಅಧಿಕೃತ ಘೋಷಣೆ ಆಗುತ್ತೆ. ಕೊನೆಯ ದಿನ ಅವರ ನಾಮಪತ್ರ ಸಲ್ಲಿಕೆಯಾಗುತ್ತೆ ಅನ್ನೋ ನೆಲೆಯಲ್ಲಿ ಟಿಎ ಶರವಣ ಈಗ ಮಾತನಾಡಿದ್ದಾರೆ. ಜೆಡಿಎಸ್ ಇಂದ ಬಹುತೇಕ ನಾಯಕರು ಜೆಡಿಎಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಸುಳಿವು ಕೊಟ್ಟಿದ್ದಾರೆ. ನೀವು ನೋಡಿ, ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ಬಿಟ್ಟು ಬಹಳ ಜನ ಮುಖಂಡರುಗಳು ನಮ್ಮ ಪಾರ್ಟಿಗೆ ಸೇರ್ಪಡಾಗುವಂಥ ಎಲ್ಲ ವ್ಯವಸ್ಥೆಗಳು ಆಲ್ರೆಡಿ ಪ್ರಾರಂಭ ಆಗಿದೆ. ನೀವು ಒಂದು ಶಾಕ್ ಅಂತ ಆಗುತ್ತೆ ಮುಂದಿನ ದಿನಗಳಲ್ಲಿ, ಏನಪ್ಪ ಇವರೆಲ್ಲ ಕೂಡ ಜೆ ಡಿ ಎಸ್ಗೆ ಬಂದ್ರೆ ಅಂತೇಳಿ ನೀವು ಒಂದು ಚರ್ಚೆಗಳು ಪ್ರಾರಂಭ ಆಗ್ತದೆ. ಇವತ್ತೇನು ಉತ್ತರ ಕರ್ನಾಟಕ ಭಾಗದಿಂದ ಬಹಳ ಜನ ಪ್ರಮುಖರು ಆಲ್ರೆಡಿ ನಮ್ಮ ನಾಯಕರು ಕುಮಾರಣ್ಣ ಅವರ ಸಂಪರ್ಕದಲ್ಲಿದ್ದಾರೆ, ನನ್ನ ಸಂಪರ್ಕದಲ್ಲಿ ಕೂಡ ಇದ್ದಾರೆ. ಇನ್ನೊಂದು 4-5 ದಿವಸಗಳಲ್ಲಿ ಅವರಿಗೆ ಒಂದು ವೇದಿಕೆಯನ್ನು ಕೂಡ ನಾವು ಸಿದ್ಧಪಡಿಸ್ತಾ ಇದ್ದೀವಿ. ನೋಡಿ, ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಸು ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ಬಿಟ್ಟು ಬಹಳ ಜನ ಮುಖಂಡರುಗಳು ನಮ್ಮ ಪಾರ್ಟಿಗೆ ಸೇರ್ಪಡಾಗುವಂಥ ಎಲ್ಲ ವ್ಯವಸ್ಥೆಗಳು ಆಲ್ರೆಡಿ ಪ್ರಾರಂಭ ಆಗಿದೆ. ನೀವು ಒಂದು ಶಾಕ್ ಅಂತ ಆಗುತ್ತೆ ಮುಂದಿನ ದಿನಗಳಲ್ಲಿ, ಏನಪ್ಪ ಇವರೆಲ್ಲ ಕೂಡ ಜೆ ಡಿ ಎಸ್ಗೆ ಬಂದ್ರೆ ಅಂತೇಳಿ ನೀವು ಒಂದು ಚರ್ಚೆಗಳು ಪ್ರಾರಂಭ ಆಗ. ಸೊ ಟಿ ಎಸ್ ಶರವಣ ಅವ್ರ ಮಾತನ್ನು ಕೇಳಿದ್ರೆ ಒಂದು 20ರಿಂದ 30 ಜನ ನಾಯಕರು ನಮ್ಮ ಜೆ ಡಿ ಎಸ್ ಸೇರ್ಪಡೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ, ಮೋಸ್ಟ್ ಪ್ರಾಬಬ್ಲಿ ಜೆ ಡಿ ಎಸ್ ಬಿಜೆಪಿ ಪಟ್ಟಿ ಬಿಡುಗಡೆ ಆಗೋದಕ್ಕೆ ಕೂಡ ಕಾರಣ ಕಾಯ್ತಾ ಇದೆ. 150 ಕ್ಷೇತ್ರಗಳಲ್ಲಿ ಕನಿಷ್ಠ ಒಂದು 5-6 ಕ್ಷೇತ್ರಗಳಲ್ಲಾದರೂ ಬಂಡಾಯ ಇದ್ರೆ, ಟಿಕೆಟ್ ಆಕಾಂಕ್ಷಿಗಳು ಒಂದು ವೇಳೆ ಸಿಡಿದಿದ್ರೆ, ಬಂಡೇಳೋಕೆ ಹೋದರೆ ಅವರನ್ನು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಬಹುದು ಅನ್ನೋ ನೆಲೆಯಿಂದಲೇ ಜೆ ಡಿ ಎಸ್ನ 2ನೇ ಪಟ್ಟಿ ಈವರೆಗೂ ಅನೌನ್ಸ್ ಆಗಿಲ್ಲ. ಅವ್ರು ಕಾಯ್ತಿದ್ದಾರೆ ಜೆ ಡಿ ಎಸ್ ಬಿಜೆಪಿ ಮತ್ತು ಕಾಂಗ್ರೆಸ್ನ ಎಲ್ಲ ಅಭ್ಯರ್ಥಿಗಳ ಲಿಸ್ಟ್ ಬರಲಿ, ಇನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಅಸಮಾಧಾನಿತರಿರ್ತಾರೋ ಅಲ್ಲಿ ಅವರ ಪ್ರಯೋಜನವನ್ನು ನಾವು ಪಡೆದುಕೊಳ್ಳೋಣ ಅಂತ ಜೆ ಡಿ ಎಸ್ ಕಾಯ್ತಾ ಇದ್ದಾರೆ ಅನ್ನೋದು ರಾಜ್ಯ ರಾಜಕಾರಣದಲ್ಲಿ ಈ ಸುದ್ದಿ ಹರಿದಾಡ್ತಾನೆ ಇದೆ. ಅದಕ್ಕೆ ಪೂರಕವಾದಂಥ ಒಂದಿಷ್ಟು ಡೀಟೇಲ್ಸ್ಗಳನ್ನು ಮಾಹಿತಿಗಳನ್ನು ಶರವಣ ಕೂಡ ಮಾತನಾಡಿದ್ದಾರೆ. 20ರಿಂದ 30 ಜನ ನಾಯಕರು ಮುಖಂಡರುಗಳು ಯಾರ್ಯಾರು ಯಾರ್ಯಾರು ಜಾಯ್ನ್ ಆಗ್ತಾರೆ ಜೆ ಡಿ ಎಸ್ ಕಾದ್ ನೋಡಬೇಕಿದೆ.